ಮದುವೆ ಅಂದ ಮೇಲೆ ಸಂಭ್ರಮ ಇದ್ದದ್ದೇ. ಮದುವೆ ವೇಳೆ ಮಧುಮಕ್ಕಳಿಗೆ ಉಡುಗೊರೆ ಕೊಡುವುದು ಕೂಡ ಕಾಮನ್. ಅದರಲ್ಲೂ ಹತ್ತಿರದ ಸಂಬಂಧಿಗಳಾದ್ರೆ ಸ್ವಲ್ಪ ಜಾಸ್ತಿ ಬೆಲೆ ಬಾಳೋ ಗಿಫ್ಟ್ನೇ ಕೊಡ್ತಾರೆ. ಬಟ್ಟೆ, ಚಿನ್ನ, ಗೃಹ ಬಳಕೆ ವಸ್ತುಗಳು, ಇಲ್ಲದಿದ್ರೆ ಹಣ, ಹೀಗೆ ತಮ್ಮಿಷ್ಟದ ಹಾಗೂ ತಮ್ಮ ಕೈಲಾದಷ್ಟು ಕಾಣಿಕೆ ಕೊಡ್ತಾರೆ. ಆದ್ರೆ ಇಲ್ಲಿ ಸೋದರ ಸೊಸೆಗೆ ಮಾವ ಕೊಟ್ಟಿರೋ ಉಡುಗೊರೆ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಏನದು ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮದುವೆ ವೇಳೆ ಗಿಫ್ಟ್ ಕೊಡೋದು ಇದ್ದದ್ದೇ. ಆದ್ರೆ ಈ ಮದುವೆಯಲ್ಲಿ ಸೋದರ ಸೊಸೆಗೆ ಮಾವ ಬಂಡಲ್ ಗಟ್ಟಲೆ ಹಣ ಕೊಟ್ಟಿದ್ದಾರೆ. ಇಡೀ ಮದುವೆ ಮನೆಯೇ ಬೆಕ್ಕಸ ಬೆರಗಾಗುವಂತಹ ಕಾಣಿಕೆ ನೀಡಿದ್ದಾರೆ. ಸಾವಿರ, ಲಕ್ಷ ಅಲ್ಲ, ಬರೋಬ್ಬರಿ 1.11 ಕೋಟಿ ಕ್ಯಾಶ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಎಲ್ಲವೂ ಕೂಡ 500 ರೂಪಾಯಿ ಮುಖಬೆಲೆಯ ನೋಟುಗಳು. ಕಂತೆ ಕಂತೆ ನೋಟುಗಳನ್ನು ನೋಡಿ ಮದುವೆಗೆ ಬಂದವರೆಲ್ಲ ಹುಬ್ಬೇರಿಸಿದ್ದಾರೆ. ಹರಿಯಾಣದಲ್ಲಿ ನಡೆದ ಮದುವೆಯಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಸದ್ಗುರುದಾಸ್ ಎನ್ನುವವರ ಪುತ್ರಿ ಶಿವಾನಿ ಮತ್ತು ಶೀತಲ್ ಅವರ ವಿವಾಹವು ಜಜ್ಜರ್ ಜಿಲ್ಲೆಯ ಸಿಕಂದರಪುರ ಗ್ರಾಮದಲ್ಲಿ ನಡೀತಾ ಇತ್ತು. ಮದುವೆಗೂ ಕೆಲ ಗಂಟೆಗಳ ಮೊದಲು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಸಂಬಂಧಿಗಳೆಲ್ಲ ಒಂದಾಗಿ ಡ್ಯಾನ್ಸ್ ಮಾಡುವ ಸಂಭ್ರಮಿಸ್ತಾ ಇದ್ರು. ಈ ವೇಳೆ ಕೆಲವರು ಮದುಮಕ್ಕಳಿಗೆ ತಾವು ತಂದ ಉಡುಗೊರೆಗಳನ್ನ ನೀಡ್ತಾ ಇದ್ರು. ಆಗ ವಧು ಶಿವಾನಿಯ ಸೋದರ ಮಾವ ಓಂ ಪ್ರಕಾಶ್ ಎನ್ನುವರು ತಮ್ಮ ತಂಗಿಯ ಮಗಳಿಗೆ ದುಡ್ಡಿನ ಬಂಡಲ್ಗಳನ್ನು ತೆಗೆದುಕೊಟ್ಟಿದ್ದಾರೆ. ಅದು ಕೂಡ ಒಂದಲ್ಲ ಎರಡಲ್ಲ, ಬರೋಬ್ಬರಿ 1.11 ಕೋಟಿ ರೂಪಾಯಿಯಷ್ಟು ನೋಟುಗಳು. ಓಂ ಪ್ರಕಾಶ್ ಅವರು ಈ ಹಿಂದೆಯೇ ತಮ್ಮ ತಂಗಿಯ ಇಬ್ಬರು ಮಕ್ಕಳ ಮದುವೆಗೆ 15 ತೊಲಾ ಚಿನ್ನ ಹಾಗೂ 1/2 ಕೆಜಿ ಬೆಳ್ಳಿಯನ್ನ ನೀಡಿದ್ರು. ಇದೀಗ ಮೂರನೇ ಮಗಳ ಮದುವೆಗೆ ಭರ್ಜರಿ ಉಡುಗೊರೆಯನ್ನೇ ನೀಡಿದ್ದಾರೆ. ಇನ್ನು ಓಂ ಪ್ರಕಾಶ್ ಅವರು ಜಮೀನುದಾರರಾಗಿದ್ದು ಶ್ರೀಮಂತ ಕುಟುಂಬವಾಗಿದೆ. ಹೀಗಾಗಿ ತಮ್ಮ ಅಂತಸ್ತಿನಂತೆಯೇ ಕಾಣಿಕೆಯಲ್ಲೂ ಕೂಡ ದೊಡ್ಡಸ್ತಿಕೆ ತೋರಿಸಿದ್ದಾರೆ. ಕೆಲವರು ಈ ಗಿಫ್ಟ್ ನೋಡಿ ದುಡ್ಡಿರೋರು ಕೊಡ್ತಾರೆ ಅಂತಿದ್ರೆ ಇನ್ನೂ ಕೆಲವರು ಆಶ್ಚರ್ಯಗೊಂಡಿದ್ದಾರೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ.